ಸರ್ವರಿಗೂ ಅನಂತ ಶರಣು ಶರಣಾರ್ಥಿಗಳು. ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾ ನಗರ ಸರ್ಕಲ್, ಬೆಂಗಳೂರು, APMC ಎದುರುಗಡೆ, ಈಶ್ವರ ನಗರ, ಹುಬ್ಬಳ್ಳಿ. ಆತ್ಮೀಯರೇ, ಈ ದಿನ ಆರೋಗ್ಯವಾಗಿ ಬದುಕಲು ಸ್ಟ್ರೆಸ್ ಬೇಕೇ ಬೇಕು. ಇದೇನಿದೆ, ಎಲ್ಲರೂ ಸ್ಟ್ರೆಸ್ ಇಲ್ಲ ಅಂತ ಹೇಳಿದರೆ ಆರೋಗ್ಯ ಅಂತ ಹೇಳ್ತಾರೆ. ಗುರುಜಿ ನೋಡಿದ್ರೆ ಆರೋಗ್ಯವಾಗಿರಬೇಕಂದ್ರೆ ಸ್ಟ್ರೆಸ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಖಂಡಿತವಾಗಿಯೂ ನಾವು ಆರೋಗ್ಯವಾಗಿರಬೇಕಂದ್ರೆ ನಮಗೆ ಸ್ಟ್ರೆಸ್ ಇರಲೇಬೇಕು. ಜೀವನಕ್ಕೊಂದು ಅರ್ಥ ಇರಬೇಕಂದ್ರೆ ಸ್ಟ್ರೆಸ್ ಇರಲೇಬೇಕು. ಆದರೆ ಯಾವ ಸ್ಟ್ರೆಸ್ ಇರಬೇಕು? ಯೂ ಸ್ಟ್ರೆಸ್ ಇರಬೇಕು. ಸ್ಟ್ರೆಸ್ಗಳಲ್ಲಿ ಎರಡು ವಿಧ, ಒಂದು ಡಿಸ್ಟ್ರೆಸ್, ಇನ್ನೊಂದು ಯು ಸ್ಟ್ರೆಸ್. ಡಿಸ್ಟ್ರೆಸ್ ಲೀಡ್ಸ್ ಟು ಡಿಪ್ರೆಷನ್, ಯು ಸ್ಟ್ರೆಸ್ ಲೀಡ್ಸ್ ಟು ವರ್ಕ್ ಆ್ಯಂಡ್ ಹೆಲ್ತ್. ಯು ಸ್ಟ್ರೆಸ್ ಅಂತ ಹೇಳಿದ್ರೆ ಏನು? ಯು ಸ್ಟ್ರೆಸ್ ಅಂತ ಹೇಳಿದ್ರೆ ಸಾತ್ವಿಕ ಒತ್ತಡ. ಡಿಸ್ಟ್ರೆಸ್ ಅಂತ ಹೇಳಿದ್ರೆ ಏನು? ತಾಮಸಿಕ ಒತ್ತಡ, ರಾಜಸಿಕ ಒತ್ತಡ. ಸಾತ್ವಿಕ ಒತ್ತಡಕ್ಕೂ ರಾಜಸಿಕ ಮತ್ತು ತಾಮಸಿಕ ಒತ್ತಡಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನು? ರಾಜಸಿಕ ಒತ್ತಡ ಅಂದರೆ ಕಾಮವಿಕಾರ, ಮನೋವಿಕಾರ, ಇಂದ್ರಿಯ ವಿಕಾರ, ಅಂದರೆ ಅಲ್ಲಿ ವಿಕಾರಗಳು. ಆಮೇಲೆ ತಾಮಸಿಕ ಒತ್ತಡ ಅಂತ ಸ್ಟ್ರೆಸ್ ಅಂತ ಹೇಳಿದ್ರೇನು? ತಾಮಸಿಕ ವಿಕಾರ ಅಂತ ಹೇಳಿದ್ರೇನು? ಆಲಸ್ಯ, ಮೌಢ್ಯ, ಅಜ್ಞಾನ, ಆಮೇಲೆ ಜಡತ್ವ, ಇವೆಲ್ಲ ತಾಮಸಿಕ ಒಂದು ವಿಕಾರಗಳು. ತಾಮಸಿಕ ವಿಕಾರಗಳು, ರಾಜಸಿಕ ವಿಕಾರಗಳು ಡಿಸ್ಟ್ರೆಸ್ನಲ್ಲಿ ಬರ್ತವೆ. ಇನ್ನು ಸಾತ್ವಿಕ ಸ್ಟ್ರೆಸ್ಸು ಅಂತ ಹೇಳಿದ್ರೆ, ಯು ಸ್ಟ್ರೆಸ್ ಅಂತ ಹೇಳಿದ್ರೆ ಸಾತ್ವಿಕ ಒತ್ತಡ, ತುಡಿತ, ಮಿಡಿತ. ಏನು, ನಾನು ಒಳ್ಳೆಯ ಒಂದು ವಿಚಾರವನ್ನು ತಿಳ್ಕೊಂಡಿದ್ದೇನೆ, ಅದನ್ನು ನಾಲ್ಕು ಜನರಿಗೆ ಹಂಚಬೇಕು, ಇದು ಯು ಸ್ಟ್ರೆಸ್. ನಾನು ಈ ವನಮೂಲಿಕೆಯಿಂದ ಈ ಕಾಯಿಲೆ ವಾಸಿಯಾಗತ್ತೆ ಅಂತ ತಿಳ್ಕೊಂಡಿದ್ದೇನೆ, ಅದನ್ನು ಬೇರೆ ಎಲ್ಲರಿಗೂ ನಾನು ಕೊಡಬೇಕು, ಎಲ್ಲರ ಕಾಯಿಲೆ ವಾಸಿ ಮಾಡಬೇಕು, ಇದು ಯು ಸ್ಟ್ರೆಸ್. ನನ್ನ ಹತ್ರ ದುಡ್ಡಿದೆ, ಇದರಿಂದ ಏನಾದರೂ ಸಮಾಜಕ್ಕೆ ನಾನು ಸೇವೆ ಸಲ್ಲಿಸಬೇಕು, ಒಂದು ದೊಡ್ಡ ಕೊಡುಗೆ ಕೊಡಬೇಕು, ಇದಕ್ಕೆ ಯು ಸ್ಟ್ರೆಸ್ ಅಂತ ಹೇಳ್ತಾರೆ. ನಾಲ್ಕು ಜನರ ಉದ್ಧಾರಕ್ಕಾಗಿ ನಾನು ಶ್ರಮಿಸಬೇಕು, ನಾನು ಕೆಲಸ ಮಾಡಬೇಕು, ನಾನು ಎಲ್ಲರನ್ನು ಪ್ರೀತಿಸಬೇಕು, ಎಲ್ಲರಿಗೂ ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ತುಡಿತ ಏನಿರ್ತದಲ್ಲ, ಇದಕ್ಕೆ ಯು ಸ್ಟ್ರೆಸ್ ಅಂತ ಕರೀತಾರೆ. ಡಿಸ್ಟ್ರೆಸ್ ಏನು ಮಾಡ್ತದೆ ಮನುಷ್ಯನಿಗೆ? ವ್ಯಾಧಿಗಳನ್ನು ಉಂಟು ಮಾಡ್ತದೆ, ಕಾಯಿಲೆಗಳನ್ನು ಉಂಟು ಮಾಡ್ತದೆ. ಯು ಸ್ಟ್ರೆಸ್ ಏನು ಮಾಡ್ತದೆ ಮನುಷ್ಯನಲ್ಲಿ? ಚೈತನ್ಯ ಶಕ್ತಿಯನ್ನು, ಜೀವನ ಉತ್ಸಾಹವನ್ನು, ಹುರುಪನ್ನು ಹುಟ್ಟಿಸ್ತದೆ. ಹಾಗಾಗಿ ಸ್ಟ್ರೆಸ್ನಲ್ಲಿ ಎರಡು ವಿಧ, ಯು ಸ್ಟ್ರೆಸ್ಸು ಜೀವನಕ್ಕೆ ಆಧಾರ, ಡಿಸ್ಟ್ರೆಸ್ಸು ಜೀವನಕ್ಕೆ ಭಾಳ ತೊಂದರೆಯನ್ನು ಕೊಡ್ತದೆ, ಜೀವನದ ವಿನಾಶವನ್ನು ಅದು ಮಾಡ್ತದೆ. ಹಾಗಾಗಿ ಯು ಸ್ಟ್ರೆಸ್ ನಮ್ಮಲ್ಲಿರಬೇಕು ಅಂತ ಹೇಳಿದ್ರೆ ನಾವು ಒಳ್ಳೆಯ ಪುಸ್ತಕಗಳನ್ನು ಓದಬೇಕು, ಡೈಲಿ ಬೆಳಗ್ಗೆ ಪ್ರಾಣಾಯಾಮ ಮಾಡಬೇಕು, ಡೈಲಿ ಬೆಳಗ್ಗೆ ವಾಕಿಂಗ್ ಮಾಡಬೇಕು, ವ್ಯಾಯಾಮ ಮಾಡಬೇಕು, ಯೋಗಾಸನ ಮಾಡಬೇಕು. ಇಲ್ಲಾಂದರೆ ಏನಾಗ್ತದೆ, ತಾಮಸಿಕ ಮತ್ತು ರಾಜಸಿಕ ಗುಣಗಳು ಶರೀರದಲ್ಲಿ ಸೇರಿಕೊಂಡು ನಮಗೆ ಡಿಸ್ಟ್ರೆಸ್ಸಿನತ್ತ ತೆಗೆದುಕೊಂಡು ಹೋಗ್ತವೆ. ಡಿಸ್ಟ್ರೆಸ್ನಿಂದನೇ ನಮ್ಮ ಶಾರೀರಿಕ ರೋಗಗಳು ಬರೋದು, BP, ಶುಗರು, ಕೊಲೆಸ್ಟ್ರಾಲು, ಅರ್ಥ್ರೈಟಿಸು, ಹೃದಯಕ್ಕೆ ಸಮಸ್ಯೆ, ಬ್ರಾಂಕೈಟಿಸು, ಕ್ಯಾನ್ಸರು, ಬ್ರೈನ್ ಟ್ಯೂಮರು, ನರ್ವಸ್ ಪ್ರಾಬ್ಲಮ್, ಇವೆಲ್ಲ ಬರೋದು ಯಾವುದರಿಂದ ಅಂದರೆ ಡಿಸ್ಟ್ರೆಸ್ಸಿಂದನೇ. ಯಾರಿಗೆ ಯು ಸ್ಟ್ರೆಸ್ ಇರುತ್ತೆ ಅವ್ರ ಜೀವನದಲ್ಲಿ ಉತ್ಸಾಹ ಭರಿತರಾಗಿರ್ತಾರೆ. ಈಗ ನೋಡಿ, ಸಿದ್ಧಗಂಗಾ ಸ್ವಾಮೀಜಿಗಳು 100 ವರ್ಷ ದಾಟಿದರೂ ಎಷ್ಟು ಉತ್ಸಾಹ ಭರಿತವಾಗಿದ್ದರು. ಹಾಗೆ ನಾವು 100 ವರ್ಷ ಉತ್ಸಾಹ ಭರಿತವಾಗಿರಬೇಕಂದ್ರೆ ನಾವು ಯು ಸ್ಟ್ರೆಸ್ಸನ್ನು ಉಂಟು ಮಾಡತಕ್ಕಂಥ ಜೀವನ ಶೈಲಿ ಅಂತ ಹೇಳಿದ್ರೆ ಸಾತ್ವಿಕ ಆಹಾರ, ಸಾತ್ವಿಕ ವಿಚಾರ, ಸಾತ್ವಿಕ ವ್ಯವಹಾರ ಜೀವಿಗಳ ಜೊತೆಗೆ ನಾವು ಬದುಕಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಎಲ್ಲೂ ಗುಣ ಆಗದೆ ಇರತಕ್ಕಂಥ ಕಠಿಣ ಕಾಯಿಲೆಗಳಿಗೆ ನಮ್ಮ ಆಶ್ರಮದಲ್ಲಿ ಚಿಕಿತ್ಸೆ ಇದೆ. ನಿಮಗೇನಾದರೂ ಸಮಸ್ಯೆ ಇದ್ದರೆ ನಮ್ಮನ್ನು ಭೇಟಿಯಾಗಿ ಚಿಕಿತ್ಸಾ ತರಬೇತಿಯನ್ನು ಕೊಡ್ತೇವೆ, ಅದನ್ನು ಕೂಡ ಉಚಿತವಾಗಿರ್ತದೆ. ಆಸಕ್ತರು ಸಂಪರ್ಕ ಮಾಡಿ. ಶ್ರೀಗಂಗಾ ಯೋಗ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿ.